ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಈಗ ನೀವು ಪೋಸ್ಟ್ ಆಫೀಸ್ದು ಬ್ಯಾಂಕ್ ಪಾಸ್ಬುಕ್ ತೊಗೊಂಡಿರ್ತಿದ್ದೀರ, ಬಟ್ ಪೋಸ್ಟ್ ಆಫೀಸ್ದಿಂದ ಫಿಸಿಕಲಾಗಿ ನಿಮಗೆ ಇದು ಡೆಬಿಟ್ ಕಾರ್ಡ್ ಬರೋದಿಲ್ಲ. ಬಟ್ ಬರ್ಬೋದು, ಬಟ್ ನಾನು ಕೇಳಿದ ಪ್ರಕಾರ ಬರೋದಿಲ್ಲ ಅಂದಿದ್ದಾರೆ. ಅದಕ್ಕೆ ಈಗ ನೀವು ಐ ಪಿ ಪಿ ವಿ ಅಂತ ಒಂದು ಆ್ಯಪ್ ಇದೆಯಲ್ಲ, ಆ ಆ್ಯಪಲ್ಲಿ ಹೋಗಿ ರಿಜಿಸ್ಟರ್ ಹಾಕಿ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ನ ಮಾಡ್ಕೋತಿದ್ದೀರ. ಬಟ್ ಅದು ತುಂಬ ಸ್ಲೋ ಆಗುತ್ತೆ, ಬಟ್ ಸ್ಪೀಡಾಗಿ ಆಗೋದಿಲ್ಲ. ಅಂದರೆ ಒಟ್ಟು ಆಲ್ಮೋಸ್ಟ್ ನಾನು ನೋಡಿದಿರೋದ್ರಲ್ಲೆಲ್ಲ ಸ್ಪೀಡಾಗಿ ಆಗಲ್ಲ, ಸ್ಲೋ ಆಗಿನೇ ಆಗುತ್ತೆ. ಅದಕ್ಕೆ ನೀವು ಡೆಬಿಟ್ ಕಾರ್ಡ್ ತೊಗೊಂಡು ಫೋನ್ಪೇನ, ಅದು ಫೋನ್ಪೇಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಯಾವ ಥರ ಫೋನ್ಪೇ ನೀವು ನಿಮ್ಮ ಪೋಸ್ಟ್ ಆಫೀಸ್ ಬ್ಯಾಂಕಿಂದ ಚಾಲೂ ಮಾಡಬೇಕಂದ್ರೆ, ಈಗ ನೀವು ಅದು ಆ್ಯಪ್ ಇದೆಯಲ್ಲ, ಆ ಆ್ಯಪಲ್ಲಿ ಹೋದ ಬಳಿಕೆ ಅಲ್ಲಿ ಡೆಬಿಟ್ ಕಾರ್ಡ್ ಅಂತ ಬರುತ್ತೆ. ಈಗ ಬಾಜು ಸ್ಕ್ರೀನ್ ಹಾಕಿರ್ತಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ ನೀವು. ಅಲ್ಲಿ ನೀವು ಅದು ರಿಜಿಸ್ಟರ್ ಆದ ನಂತರ ಅದು ಈಗ ನೀವು ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಬ್ಯಾಲೆನ್ಸು ಮತ್ತು ನಿಮ್ಮ ಬ್ಯಾಂಕ್ ಏನದು ಎಲ್ಲ ವರ್ಕ್ ಇದೆಯಲ್ಲ, ಅಂದರೆ ಸರ್ವಿಸ್, ನಿಮ್ಮ ಬ್ಯಾಂಕ್ ಸರ್ವಿಸ್ ಎಲ್ಲ ಅದರಲ್ಲೇ ತೋರಿಸುತ್ತೆ. ಅದರಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಆ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ ನಿಮ್ಗೆ ಡೆಬಿಟ್ ಕಾರ್ಡ್ ಬೇಕಂತ ಅಲ್ಲಿ ಅದೆಲ್ಲ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ 25% 25 ರುಪೀಸ್ ನಿಮಗೆ ಅದಕ್ಕೆ ಚಾರ್ಜಸ್ ಇರುತ್ತೆ. ಆ 25 ರುಪೀಸ್ನ ನೀವು ಆ ಚಾರ್ಜಸ್ನ ಕಟ್ಟಿದ್ರೆ ನಿಮಗೆ ಅದು ಡೆಬಿಟ್ ಕಾರ್ಡ್ ತಾನಾಗೆ ನಿಮಗೆ, ಅಂದರೆ ಅದು ನಿಮ್ಮ ಫೋನಲ್ಲಿ ಮಾತ್ರ, ಮತ್ತು ಅದು ಫಿಸಿಕಲಾಗಿ ನಿಮ್ಗೆ ಬರೋದಿಲ್ಲ. ಅದು ಫೋನಲ್ಲಿ ಮಾತ್ರ ಅದು ನಿಮ್ಮದು ಡೆಬಿಟ್ ಕಾರ್ಡ್ ನಂಬರ್ ಮತ್ತು ಅದು ವ್ಯಾಲಿಡಿಟಿ ಡೇಟು ಮತ್ತು ಅದರದ್ದು CVV ನಂಬರ್ ಎಲ್ಲ ಅದರಲ್ಲೇ ತೋರಿಸುತ್ತೆ. ಅದನ್ನು ನೀವು ತೊಗೊಂಡು ನೀವು ಫೋನ್ಪೇಯಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಫೋನ್ಪೇನ ಯೂಸ್ ಮಾಡ್ಕೋಬೋದು ನಿಮ್ಮ ಪೋಸ್ಟ್ ಆಫೀಸ್ ಬ್ಯಾಂಕಿಂದ. ಮತ್ತು ಅದು ಅದೇ ಥರ ಅದನ್ನು ಮಾಡ್ಕೋಬೋದು. ಅದರಿಂದ ನಿಮಗೆ ತುಂಬ ವರ್ಕ್, ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲ ಸ್ಪೀಡಾಗಿರುತ್ತೆ ಅದು ಫೋನ್ಪೇಯಲ್ಲಿ. ಮತ್ತು ತುಂಬ ಥರ ಹೆಲ್ಪ್ ಆಗುತ್ತೆ. ಅದು ಯಾವ ಥರ ಅಂತ ಇದೆ ಅದು ಸ್ಕ್ರೀನಲ್ಲಿ ನೋಡ್ಕೊಳ್ಳಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್.